ಜಾಗ ತರ ನಾವು ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂದ್ರೆ ಎಷ್ಟೇ ದಿನ ಆದ್ರೂ ಈ ಜಾಗ ಹೀಗೆ ಇರುತ್ತೆ ಚೇಂಜ್ ಆಗಲ್ಲ ನಾವ್ ಯಾಕೆ ಚೇಂಜ್ ಆಗ್ತೀವಿ ಇವತ್ತಿಗೆ ನಮ್ ಡಿಗ್ರಿ ಮುಗೀತು ನಾಳೆಯಿಂದ ಏನೋ ಅವ್ನು ಹಳ್ಳಿಗೆ ಹೋಗ್ತಾನಂತೆ ನೀನು ಅಮೇರಿಕಾಗೆ ಹೋಗಿ ಎಮ್ ಎಸ್ ಮಾಡಿ ದೊಡ್ಡ ಬಿಲ್ಡರ್ ಆಗ್ತೀಯ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾಳೆಯಿಂದ ಎಲ್ಲ ಬದಲಾಗುತ್ತೆ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ ಈಗ ನಿಂಗೆ ಅರ್ಥ ಆಗಲ್ಲ ಸಿದ್ದು ಎರಡು ವರ್ಷ ಆದಮೇಲೆ ಇದೇ ಟೈಮ್ಗೆ ಇದೇ ಜಾಗದಲ್ಲಿ ಸಿಗೋಣ ಆಗ ನಾನು ಹೇಳ್ತೀನಿ ಪ್ರೀತಿ ಏಕೆ ಭೂಮಿ ಮೇಲಿದೆ ಬೇರೆ ಎಲ್ಲೂ ಜಾಗವಿಲ್ಲದೆ ಹಾಯ್ ಭೂಮಿ ಹಾಯ್ ಹೇಗಿದ್ಯಾ ತುಂಬ ದಿನ ಆಯ್ತು ಹ್ಮ್ ಚೆನ್ನಾಗಿದ್ದೇನೆ ನೀನು ಚೆನ್ನಾಗಿದ್ದೀನಿ ನಿನಗೊಂದು ವಿಷಯ ಗೊತ್ತಾ ಇವತ್ತಿಗೆ ಎರಡು ವರ್ಷ ಆಯ್ತು ನಾವು ಮೀಟ್ ಆಗಿ ನೀನು ಹೇಳಿದ್ದೆಲ್ಲ ನೋಡು ಅಲ್ಲಿ ಏನು ಚೇಂಜಸ್ ಇಲ್ಲ ಅದೇ ಥರ ನಮ್ಮಲ್ಲೂ ಏನು ಚೇಂಜಸ್ ಇಲ್ಲ ನೀನು ಸೋತೆ ಭೂಮಿ ಬಟ್ ಅವತ್ ನಾವು ಇದ್ದಿದ್ದು ಇಬ್ರಲ್ಲ ಮೂರು ಜನ ಏ ಹೌದಲ್ಲ ಹೌದು ಸಂದೀಪ್ ಎಲ್ಲಿ ಸಂದೀಪ್ ಹಿಯರ್ ಗೊತ್ತಿಲ್ಲ ಕಣೋ ಅವನ್ ಅಮೆರಿಕಾಯಿಂದ ಬಂದ್ಮೇಲೆ ಕಾಂಟ್ಯಾಕ್ಟ್ ಮಾಡಕ್ಕೆ ಆಗಿಲ್ಲ ಮತ್ತೆ ಏನ್ ಮಾಡ್ಕೊಂಡಿದ್ಯಾ ಏನು ಮಾಡಕ್ಕಾಗಲ್ಲ ನೋ 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 ಮಿಸ್ಟರ್ ಐಕಾ ನೋ 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 ಇಟ್ಸ್ ಹೈಲಿ ಇಂಪಾಸಿಬಲ್ ನೋ 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 ಪ್ಲೀಸ್ ದಟ್ ಲ್ಯಾಂಡ್ ಡಸ್ ನಾಟ್ ಹ್ಯಾವ್ ಖಾತಾ ಮಿಸ್ಟರ್ ಐಕರ್ ನೋಡಿದೆ ಭೂಮಿ ಅವನು ಏನು ಚೇಂಜ್ ಆಗಿಲ್ಲ ಅವಾಗ ತಿನ್ನೋದ್ರ ಬಗ್ಗೆ ಕನ್ನಡದಲ್ಲಿ ಮಾತಾಡ್ತಿದ್ದ ಇವಾಗ ಹಿಂದಿಲ್ ಮಾತಾಡ್ತಿದ್ದಾನೆ ಅಷ್ಟೇ ಅಯ್ಯೋ ಖಾತಾ ಅಂದ್ರೆ ತಿನ್ನೋದು ಅಂತಲ್ಲ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂತ ಓ ನಮಗೇನ್ ಗೊತ್ತೇ ಇಲ್ಲ ನೋಡು ಅವನು ಯಾವತ್ತೂ ಅಂತ ಉಪಯೋಗ ಬರ ಮಾತಾಡಲ್ಲ ಅಂತ ಹೇಳಿದ್ದಷ್ಟೇ ಏನೋ ಗ್ರಾಜ್ಯುಯೇಟೆಡ್ ಫಾರ್ಮರ್ ನಿಂದಿನ ಚೀಪ್ ಕಾಮಿಡಿ ಬಿಟ್ಟಿಲ್ವಾ ಶುರು ಆಯ್ತಾ ಬಂದ ತಕ್ಷಣ ನಿಮ್ ಜಗಳ ಹೇ ಭೂಮಿ ಹೌ ಯು ಡೂಯಿಂಗ್ ಲಾಂಗ್ ಟೈಮ್ ಹೌದಪ್ಪ ನೀ ನಮಗೆಲ್ಲ ಎಲ್ಲ ಹಗ್ ಮಾಡ್ತೀಯಾ ಹೇಳೋ ನೀನೇ ಅಲ್ವಪ್ಪ ಹೇಳಿದ್ಯೋ ಫ್ರಮ್ ವಿಲೇಜ್ ಅಂತ ಅದಕ್ಕೆ ನಿನ್ಗೊಂದು ದೊಡ್ಡ ನಮಸ್ಕಾರ ಪಿಜ್ಜಾ ಬರ್ಗರ್ ತಿನ್ನೋರು ನೀವು ನಮ್ಮಂತ ಭತ್ತ ಬೆಳೆಯೋರ್ನೆಲ್ಲಪ್ಪ ನೋಡ್ತೀಯಾ ಎರಡು ವರ್ಷ ಆದ್ಮೇಲೆ ಇಬ್ರು ಮೀಟ್ ಮಾಡ್ತಾ ಇದ್ದೀರಾ ಇವಾಗೂ ಜಗಳ ಆಡ್ಬೇಕಾ ನಮ್ಮ ಹಳೆ ಮೆಮೊರೀಸ್ ಎಷ್ಟು ಚೆನ್ನಾಗಿತ್ತು ಅದ್ರ ಬಗ್ಗೆ ಮಾತಾಡಿ ಓ ಭೂಮಿ ಹೋಲ್ಡ್ ಆನ್ ಈಗ ನಂಗೆ ಅದೆಲ್ಲ ಮಾತಾಡಕ್ಕೆ ಅಷ್ಟೆಲ್ಲ ಟೈಮ್ ಇಲ್ಲ ಆ್ಯಂಡ್ ಐ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಗೋ ಡೌನ್ ದ ಮೆಮೊರಿ ಲೇನ್ ಆ್ಯಕ್ಚುಲಿ ನಾನು ಇವಾಗ ಬಂದಿದ್ದು ಬರೀ ಫಾರ್ಮ್ಯಾಲಿಟಿಗೆ ನಿಮ್ಮ ಮುಖ ತೋರಿಸಿ ಹೋಗೋಣ ಅಂತ ಎನಿವೇಸ್ ವಿಲ್ ಕ್ಯಾಶ್ ಅಪ್ ಲೇಟ್ ಬೈ ಇವಾಗ ತಾನೇ ಬಂದಿದ್ಯಾ ಆಗಲೇ ಹೊರಟ್ಬಿಟ್ಯಾ ಅಷ್ಟು ಅರ್ಜೆಂಟೇನಾ ಬ್ರೋ ಟೈಮ್ ಈಸ್ ಮನಿ ಆ್ಯಂಡ್ ಮನಿ ಈಸ್ ಎವ್ರಿಥಿಂಗ್ ಟು ಮೀ ನಾನು ನಿಂತರ ಇವತ್ತು ಸೀಡ್ ಹಾಕಿ ಕ್ರಾಪ್ಗೋಸ್ಕರ ಆರು ತಿಂಗಳು ಕಾಯೋನೇ ಅಲ್ಲ ಐ ಥಿಂಕ್ ಬಿಗ್ ಆ್ಯಕ್ಟ್ ಕ್ವಿಕ್ ಗೈಸ್ ಎನಿವೇಸ್ ಐ ನೀಡ್ ಟು ಗೋ ನೌ ಐ ಹ್ಯಾವ್ ಅ ಮೀಟಿಂಗ್ ವಿತ್ ಸೂರಿ ಭಟ್ ಸೀ ಯು ಸಮ್ ಟೈಮ್ ಹೇ ಸೂರಿ ಭಟ್ ಅಂದ್ರೆ ಆ ಫಿಲಂ ಡೈರೆಕ್ಟರಾ ಯಾ ಯಾ ಓ ಮೈ ಗಾಡ್ ಅವ್ರು ನಿಂಗೆ ಹೆಂಗೆ ಗೊತ್ತು ಹೀಸ್ ಡೈರೆಕ್ಟಿಂಗ್ ಅನ್ ಆ್ಯಡ್ ಫಾರ್ ಮೈ ಕಂಪನಿ ಪ್ಲೀಸ್ 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 ನಂಗೊಂದು ಫೇವರ್ ಮಾಡ್ತೀಯಾ ಆ್ಯಕ್ಚುಲಿ ಐ ಆಮ್ ಪರ್ಸ್ಯೂಯಿಂಗ್ ಆ್ಯಕ್ಟಿಂಗ್ ಆಸ್ ಮೈ ಕರಿಯರ್ ಅವ್ರ ಮೂವಿಲಿ ಚಾನ್ಸ್ ಕೊಡದೇ ಇದ್ರು ಪರವಾಗಿಲ್ಲ ಒಂದು ಆಡಿಷನ್ ಕೊಡ್ಸೋಕ್ಕಾಗತ್ತಾ ಅಷ್ಟೇನಾ ದಟ್ಸ್ ರಿಯಲಿ ಸಿಂಪಲ್ ಐ ವಿಲ್ ಡೂ ಇಟ್ ಫಾರ್ ಶೋರ್ ರಿಯಲಿ ಯಾ ಥ್ಯಾಂಕ್ ಯು ಸೋ ಮಚ್ ಬರ್ಲೇನಪ್ಪ ಸಿದ್ದು ಹೋಗಿ ಬರಪ್ಪ ಬಾಯ್ ಭೂಮಿ ಬಾಯ್ ಟೈಮ್ ವೇಸ್ಟ್ ಟೈಮ್ ವೇಸ್ಟ್ ಹೇ ಭೂಮಿ ಅವ್ನ ನಂಬರ್ ಇಲ್ಲ ಅಂದೆ ನೀನು ಮತ್ತೆ ಅವ್ನಿಗೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ತೀಯಾ ಅವ್ನ ನಂಬರ್ ಯಾರು ಇಸ್ಕೋಬೇಕಿತ್ತು ಅಯ್ಯೋ ಹೌದಲ್ವಾ ಒಂದು ನಿಮಿಷ ಬಂದೆ ತಾಳು ಸಂದೀಪ್ ಸಂದೀಪ್ ನಂಬರೇ ಕೊಡಲಿಲ್ಲ ದಿಸ್ ಇಸ್ ಮೈ ಕಾರ್ಡ್ ತಗೋ ಮತ್ತೆ ಎಲ್ಲೋಗ್ತಾ ಇದೆಯಾ ಈಗ ಮನೆಗೆ ಹೋಗ್ತಾ ಇದ್ದೀನಿ ಕಮ್ ಕಮ್ ದೆನ್ ಐಲ್ ಡ್ರಾಪ್ ಯು ಇಲ್ಲ ಇಟ್ಸ್ ಓಕೆ ಹೋಗ್ತೀನಿ ನೋ ನೋ ಇಟ್ಸ್ ಓಕೆ ಕಮ್ ಐಲ್ ಡ್ರಾಪ್ ಯು ಹೌದಾ ಸಿದ್ದು ಡ್ರಾಪ್ ಮಾಡ್ತಾನೆ ಬರ್ತೀನಪ್ಪ ಹೋಗ್ತೀನಿ ಬಾಯ್ ಫೋನ್ ಮಾಡ್ಲಾ ಬೇಡ್ವಾ ನಾನು ಯಾಕೆ ಫೋನ್ ಮಾಡಬಾರ್ದು ಮಾಡೇ ಬಿಡೋಣ ಬಿಸಿ ಇದ್ದಾನಾ ಅಥವಾ ನೋಡ್ಕೊಂಡಿಲ್ವಾ ಮೋಸ್ಟ್ಲಿ ನೋಡ್ಕೊಂಡಿರಲ್ಲ ಅನ್ಸುತ್ತೆ ಇನ್ನೊಂದ್ಸತಿ ಟ್ರೈ ಮಾಡೋಣ
ಬಿಜಿ ಇದ್ದಾನೆ ಅನ್ಸುತ್ತೆ. ಭೂಮಿ ಮನೆ ಮುಟ್ಟಿದ ಮೇಲೆ ಫೋನ್ ಮಾಡ್ತೀನಿ ಅಂದ್ಲು, ಮಾಡಲೇ ಇಲ್ಲಲ್ಲ, ಮರ್ತ್ಬಿಟ್ಲು ಅನ್ಸುತ್ತೆ. ನಾನೇ ಮಾಡ್ತೀನಿ ನೋಡೋಣ. ಅಯ್ಯೋ ಮಲಗಿರ್ಬೇಕು, ನಾಳೆ ಮಾಡಿದ್ರೆ ಆಯ್ತು ಬಿಡು. ಸಿದ್ದು ನಿನ್ನೆ ಕಾಲ್ ಮಾಡಿದ್ದ ಅಲ್ವಾ? ಕಾಲ್ ಮಾಡೋಣ. ಅರೆ ಸಂದೀಪ್. ಹಲೋ ಸಂದೀಪ್. ಹಾಯ್ ಭೂಮಿ. ಹಾಯ್, ಸಾರಿ ಕಣೋ ನಿನ್ನೆ ನಿನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಹೇ ಕಮ್ ಆನ್, ಆಕ್ಚುಲಿ ನಿನ್ನೆ ನೀನು ಕಾಲ್ ಮಾಡಿದಾಗ ಐ ವಾಸ್ ವಿತ್ ದ ಡೈರೆಕ್ಟರ್ ಓನ್ಲಿ. ಹೌದಾ? ಯಾ, ಐ ಸ್ಪೋಕ್ ಟು ಹಿಮ್ ಅಬೌಟ್ ಯು. ರಿಯಲಿ? ವಾಟ್ ಡಿಡ್ ಹಿ ಸೇ? ಹಿ ಹ್ಯಾಸ್ ಅಗ್ರೀಡ್ ಟು ಮೀಟ್ ಯು. ಯಾವಾಗ? 6:00 ಚಾನ್ಸರಿ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಬಿ ಫಾರ್ಮಲ್ ಭೂಮಿ, ಜಸ್ಟ್ ಗಿವ್ ಯುವರ್ ಬೆಸ್ಟ್. ಓಕೆ, ಟಾಕ್ ಟು ಯು ಲೇಟರ್. ಓಕೆ, ನೀನು ಬರ್ತಿದ್ಯಾ ತಾನೆ? ನೋ 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 ಭೂಮಿ, ಇಟ್ಸ್ ಯುವರ್ ವರ್ಕ್, ಐ ಆಮ್ ಬಿಜಿ, ಐ ಕಾಂಟ್ ಕಮ್. ಓಕೆ, ಥ್ಯಾಂಕ್ ಯು. ಸಿದ್ದು, ಸಂದೀಪ್ ಹೇಕ್ಯಾ? ಬಾ ಭೂಮಿ. ಏಯ್ ಮನುಷ್ಯ ಏನ ನೀನು? ಯಾಕೆ ನಿನಗ್ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ವಾ? ಡೂಡ್, ವಾಟ್ ದ ಹೆಲ್ ಆರ್ ಯು ಟಾಕಿಂಗ್? ಸಿದ್ದು, ಒಂದ್ ನಿಮಿಷ ತಾಳು. ನನ್ನ ನೀನ್ ಏನ್ ಅನ್ಕೊಂಡಿದ್ಯಾ? ವಾಟ್? ನನ್ನ ನೀನು ಏನ್ ಅನ್ಕೊಂಡಿದ್ಯಾ? ಫ್ರೆಂಡ್ ಅಂತ. ನಾನ್ ನಿಂಗೊಂದ್ ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಆ ಹೋಟ್ಲಲ್ಲಿ ಏನ್ ನಡೆಯುತ್ತೆ ಅಂತ ನಿಂಗೆ ಮುಂಚೆನೆ ಗೊತ್ತಿತ್ತ? ಹೇಳ. ಮುಂಚೆನೆ ಗೊತ್ತಿತ್ತ? ಗಿಮಿ ಅ ಬ್ರೇಕ್ ಭೂಮಿ. ಡೋಂಟ್ ಡಿನೈ ದಟ್ ಯು ಹ್ಯಾಡ್ ನೋ ಐಡಿಯಾ ವಾಟ್ ವಾಸ್ ಗೋನ್ ಹ್ಯಾಪನ್ ದೇರ್. ಅಂದ್ರೆ ನಿಂಗ್ ಮುಂಚೆನೆ ಗೊತ್ತಿತ್ತು? ಏಯ್, ನಿನಗ್ ಮುಂಚೆನೆ ಗೊತ್ತಿದ್ದು ಅವಳನ್ನ ಅಲ್ಲಿ ಕಳಿಸಿದ್ಯಲ್ಲ, ಎಂಥ ಫ್ರೆಂಡೋ ನೀನು. ನಿಮ್ಮಂಥವ್ರನ್ನೆಲ್ಲ ಏನ್ ಮಾಡಿದ್ರು ತಪ್ಪಿಲ್ಲ. ಲೇ ಸಾಕು ಸುಮ್ನಿರೋ, ಇವಳಿಗೇನೋ ದೊಡ್ಡದಾಗ ಆಗ್ಬಿಟ್ಟಿರಂಗ್ ಬಂದ್ಬಿಟ್ಟ ಇವನು ಮಧ್ಯದಲ್ಲಿ ಕನ್ಸನ್ ತೋರಿಸ್ಕೊಂಡು. ಏಯ್, ಅವಳು ನನ್ನ ಫ್ರೆಂಡ್ ಕಣ, ಅವಳಿಗೇನಾದರೂ ತೊಂದರೆ ಆಗಲಿ ನಾನು ಬಂದೇ ಬರ್ತೀನಿ. ಅಪ್ಪ ಕಾಡ್ಸಿದ್ದ, ನಾನು ನಿಂತರ ಎಲ್ಲ ಇರೋಕ್ಕಾಗಲ್ಲ. ನಮ್ಮ ಮನೆ ನಾಯಿಗೂ ಬಿಸ್ಕೆಟ್ ಹಾಕ್ತೀನಿ, ಅದ್ರ ಮೇಲಿರೋ ಪ್ರೀತಿಗಲ್ಲ, ಅದು ನಮ್ಮ ಮನೆ ಕಾಯುತ್ತೆ ಅಂತ. ಲೋ, ನಿನಗ್ ಮನುಷ್ಯತ್ವನೇ ಇಲ್ಲ ಕಣ. ಫೂ, ಮುಚ್ಚೋ ಬಾಯಿ, ಜಸ್ಟ್ ಶಟ್ ಅಪ್ ಐ ಸೇ.
ಒಳ್ಳೆ ಇಲ್ಲಿಟ್ರೇಟ್ ಥರ ಮಾತಾಡ್ತೀಯಲ್ಲೋ. ಅವಳೇನು ನಿನ್ನಂಗೆ ಹಳ್ಳಿಯವಳಲ್ಲ. ಶೀಸ್ ಅ ಮಾಡರ್ನ್ ಗರ್ಲ್. ಐ ಹೋಪ್ ಶೀಲ್ ಅಂಡರ್ಸ್ಟ್ಯಾಂಡ್. ಐ ಮೈಟ್ ಬಿ ಎ ಮಾಡರ್ನ್ ಗರ್ಲ್, ಬಟ್ ಐ ಆಮ್ ನಾಟ್ ಅ ಕ್ಯಾರೆಕ್ಟರ್ಲೆಸ್ ಗರ್ಲ್. ಓಹೋ, ಯು ಆರ್ ಟ್ರೈ ಟು ಮೇಕ್ ಮೀ ಲುಕ್ ಬ್ಯಾಡ್ ನೌ. ರಿಮೆಂಬರ್, ಇಟ್ ವಾಸ್ ಯು ಹೂ ಆಸ್ಕ್ ಮೀ ಅ ಫೇವರ್. ನಾನು ಮೊನ್ನೆ ಡೈರೆಕ್ಟರ್ ಜೊತೆ ಇದ್ದೆ, ನೀನು ಫೋನ್ ಮಾಡಿದೆ, ಫೋನ್ ಕಟ್ ಮಾಡೋಣ ಅಂತ ಎತ್ಕೊಂಡೆ. ಹೀ ಸಾ ಯೋರ್ ಫೋಟೋ, ಹೀ ಲೈಕ್ಡ್ ಇಟ್. ಹೀ ಟೋಲ್ ಮೀ ವುಡ್ ಶೂಟ್ ಮೈ ಆ್ಯಡ್ ಓನ್ಲಿ ಇಫ್ ಐ ಮೇಡ್ ಎ ಮೀಟ್ ಯು, ಆ್ಯಂಡ್ ಅಲ್ಟಿಮೇಟ್ಲಿ ದಟ್ಸ್ ವಾಟ್ ಯು ವಾಂಟೆಡ್. ಐ ಜಸ್ಟ್ ಹೆಲ್ಪ್ ಫ್ರಾಮ್ ದ ಟ್ರಯಾಂಗಲ್ ಇಯರ್. ಇದನ್ನೇ ಎಕನಾಮಿಕ್ಸ್ ಅಲ್ಲಿ ಕ್ವಿಟ್ ಪ್ರೋಕೋ ಅನ್ನೋದು. ಇದನ್ನ ಎಕನಾಮಿಕ್ಸ್ ಅಲ್ಲಿ ಕ್ವಿಟ್ ಪ್ರೋಕೋ ಅನ್ಬೋದೇನೋ, ಬಟ್ ಇದಕ್ಕೆ ಇನ್ನೂ ಚೀಪಾಗಿ ಏನಂತಾರೆ ಗೊತ್ತಾ? ಏ, ಇವನ ಹತ್ರ ಇನ್ನೂ ಏನ್ ಮಾತಾಡ್ತಿದ್ಯಾ ಭೂಮಿ? ನಡಿ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾನ್ ಇಲ್ಲಿಗೆ ಬಂದಿದ್ದು ನಿನ್ನ ಬೈದ್ ಹೋಗೋಣ ಅಂತ ಮಾತ್ರ. ಆದ್ರೆ ನೀನ್ ಮಾಡಿದ್ದು ಇನ್ನೂ ನಿನಗ್ ತಪ್ಪು ಅಂತ ಅನ್ಸ್ತಿಲ್ಲ ಅಲ್ಲ? ಅದಕ್ಕೆ ಸಿದ್ದು, ನೀನ್ ಹೇಳಿದ್ದೆ ಕರೆಕ್ಟು. ಬಾ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಏಯ್, ನಿಲ್ಲೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿ ನನ್ ಕೆರಿಯರ್ ಹಾಳು ಮಾಡ್ತೀಯಾ? ಏಯ್, ನೀನೇನ ಸೈಡ್ಗೆ. ಆಕ್ಟಿಂಗ್ ಮಾಡ್ಬೇಕಲ್ಲ ನೀನು. ನಿನ್ ಮುಖ ಚೆನ್ನಾಗಿದ್ರೆ ತಾನೆ ನೀನ್ ಆಕ್ಟಿಂಗ್ ಮಾಡೋದು. ಮಾಡೇ ಇವಾಗ ಆಕ್ಟಿಂಗ್. ಈ ಕಥೆಯಲ್ಲಿ ಇಷ್ಟೊತ್ತು ನೀವು ನೋಡಿದ್ದು ಕೇವಲ ಪಾತ್ರಗಳಲ್ಲ, ಪ್ರತಿಯೊಂದು ಪಾತ್ರದ ಹಿಂದೆ ಒಂದು ಅರ್ಥ ಇದೆ. ಸಿದ್ಧ, ಕಾಡ್ ಸಿದ್ಧ, ಪ್ರಕೃತಿ ತರ ತನಗೋಸ್ಕರ ಏನೇನೋ ಅಪೇಕ್ಷಿಸುತ್ತೆ, ನಿಸ್ವಾರ್ಥ ಮನೋಭಾವದಿಂದ ಭೂಮಿಗೆ ಆಸರೆಯಾಗಿ ಇರೋಕ್ಕೆ ಇಷ್ಟಪಡ್ತಾನೆ. ಸಂದೀಪ್, ಸಂದೀಪ್ ಸಾಹುಕಾರ್, ನಾನು ನಂದು ಅಂತ ಸ್ವಾರ್ಥತೆಯಿಂದ ನಡ್ಕೊಂತಾರೆ ಈ ಕಾಲದ ಬೆಳವಣಿಗೆಯನ್ನು ಬಿಂಬಿಸ್ತೇನೆ. ಜಾಗತೀಕರಣ, ನಗರೀಕರಣ ಅಂತ ಈ ನೆಪದಲ್ಲಿ ಪ್ರಕೃತಿಯನ್ನು ನಾಶಪಡಿಸಿ ಭೂಮಿಯ ಮೇಲೆ ದೌರ್ಜನ್ಯ ಸಿಗುತ್ತಾನೆ. ಭೂಮಿ ನಿಶ್ಚಲ, ನಿಷ್ಕಲ್ಮಶ, ಎಲ್ರಿಗೂ ಆಶ್ರಯ ನೀಡಿ ಎಲ್ಲರನ್ನೂ ಪ್ರೀತಿಸ್ತಾ ಮುಗ್ಧ ಮನಸ್ಸಿನಿಂದ ನಾವು ಮಾಡುವ ತಪ್ಪನ್ನು ಸ್ವೀಕರಿಸ್ತಾ ನೊಂದಿದ್ದಾಳೆ. ನಾವಿಲ್ಲಿ ಜಾಗತೀಕರಣ, ನಗರೀಕರಣ ಆಗಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಈ ನೆಪದಲ್ಲಿ ಪ್ರಕೃತಿಯ ಸಂಪನ್ಮೂಲಗಳು ನಾಶ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಈ ಕಥೆಯಲ್ಲಿ ಸಂದೀಪ್ ಗೆಲ್ಲಿಲ್ಲ, ಸಿದ್ಧ ಸಾಯಲಿಲ್ಲ, ಆದರೆ ಕೊನೆಯದಾಗಿ ಅಗಾಢವಾದ ನೋವನ್ನು ಅನುಭವಿಸ್ತಿರೋದು ನಮ್ಮ ಭೂಮಿ. ನೋವು ಕೊಟ್ಟರೆ ತಡ್ಕೊತಾಳೆ ಅಂತ ಭೂಮಿಗೆ ನೋವನ್ನು ಕೊಡ್ತಾನೇ ಇದ್ದೀವಿ, ಅವಳ ಸಹನೆಯನ್ನು ಪರೀಕ್ಷಿಸ್ತಾನೇ ಇದ್ದೀವಿ. ಅವಳಿಗೆ ಕೋಪ ಬರಲ್ಲ ಅಂತ ಅಲ್ಲ, ಭೂಮಿಗೆ ಕೋಪ ಅಂತ ಒಂದಿನ ಬಂದರೆ ಅವತ್ತು ನಾವೆಲ್ಲ ತೃಣ ಸಮಾನ ಮಾತ್ರ.